ಹತ್ತಾರು ಆಯಾಮಗಳಲ್ಲಿ ಬೆಳೀತಿರುವಂತಹ ಎರಡು ಚರ್ಚೆ ವಿಷಯಗಳ ಚೌಕಟ್ಟಿನ ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮುಂದೆ. ಹಣದುಬ್ಬರ ಮತ್ತು ಸಾಮಾನ್ಯ ಮಾರುಕಟ್ಟೆಯಲ್ಲಿನ ಲಭ್ಯತೆಯನ್ನು ಕಾಪಾಡೋದಕ್ಕೆ ರಾಜ್ಯಗಳಿಗೆ ಕೇಂದ್ರ ವಿಧಿಸಿದ ನಿರ್ಬಂಧ ಸಮಂಜಸವೇ? ಅಂದರೆ ಈಗ ಪ್ರತಿಯೊಂದು ರಾಜ್ಯ ಇನ್ಕ್ಲೂಡಿಂಗ್ BJP ಆಡಳಿತ ರಾಜ್ಯಗಳು ಯಾವ ರೀತಿಯ ಘೋಷಣೆ ಮಾಡಿದೆ, ಆ ಘೋಷಣೆಗೆ ತೊಂದರೆ ಆಗದೆ ಇರುವಂಥ ನಿರ್ಧಾರಗಳನ್ನ ನಾವು ಕೈಗೊಳ್ಬೇಕು ಅನ್ನೋ ಒಂದು ನೈತಿಕ ಹೊಣೆ ಕೇಂದ್ರದ ಮೇಲಿದೆಯಾ? ರಾಜ್ಯಗಳು ಘೋಷಣೆ ಮಾಡಬೇಕಾದ್ರೆ ಅದು BJP ರಾಜ್ಯ ಆಗಿರಲಿ ಅಥವಾ ಕಾಂಗ್ರೆಸ್ ರಾಜ್ಯ ಆಗಿರಲಿ, ಯಾರನ್ನ ಕೇಳಿ ನೀವು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದೀರಿ? ಫಾರ್ ಎಕ್ಸಾಂಪಲ್, UPಯಲ್ಲೂ ಯೋಗಿ ಆದಿತ್ಯನಾಥ್ ಸರ್ಕಾರ, BJPಯ ಸರ್ಕಾರ, ಅಲ್ಲೂ ಕೂಡ ಇಂಥದ್ದೇ ಒಂದು ಕಾರ್ಯಕ್ರಮದ ಘೋಷಣೆಯಾಗಿದೆ. ಇವತ್ತಿನ ದಿನ ಸಮಾನವಾಗಿ ಯಾವ ರಾಜ್ಯಗಳಿಗೂ ಅಕ್ಕಿಯನ್ನು ಕೊಡೋದಿಲ್ಲ ಅನ್ನೋ ನಿರ್ಧಾರವನ್ನು ಕೇಂದ್ರ ಮಾಡಿದೆ. ಅವ್ರಿಗೂ ಇವಾಗ ತೊಂದರೆನೇ, ಇಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇಲ್ಲೂ ತೊಂದರೆನೇ. ಅವ್ರ ಪರ್ಯಾಯ ಮಾರ್ಗ, ಇವರು ಪರ್ಯಾಯ ಮಾರ್ಗ, ಕೇಂದ್ರದ ಪಾತ್ರ ಏನು? ಅಕ್ಕಿ ಕೊಡುವ ಕಾರ್ಯಕ್ರಮ ಘೋಷಿಸಿದ ರಾಜ್ಯ, ನಿರ್ಬಂಧ ವಿಧಿಸಿದ ಕೇಂದ್ರ, ಪರ್ಯಾಯ ಮಾರ್ಗ ಹುಡುಕುವಂತಹ ಹೊಣೆ ಯಾರ ಮೇಲಿದೆ? ಅಟ್ಲೀಸ್ಟು ಹೇಳ್ತೀನಿ, ಚರ್ಚೆ ಅವಧಿಯಲ್ಲಿ ಕೇಂದ್ರ ಏನು ಮಾಡ್ಬೋದು, ಈಗ ಆಗಿರುವಂಥ ಒಂದು ನೋವನ್ನು ಕಡಿಮೆ ಮಾಡೋದಕ್ಕೆ ಏನು ಮಾಡ್ಬೋದು ಕೇಂದ್ರ? ನಾವು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ದೃಷ್ಟಿಯಿಂದ ಮಾತಾಡ್ತಾ ಇಲ್ಲ, ಕರ್ನಾಟಕದ 4,36,00,000 ಹೆಚ್ಚು ಫಲಾನುಭವಿಗಳಿದಾರಲ್ಲ, ಅವರ ದೃಷ್ಟಿಯಿಂದ, ಅವರ ಹಿತಾಸಕ್ತಿಯ ದೃಷ್ಟಿಯಿಂದ ನಾವು ಮಾತನಾಡ್ತಿರುವಂಥದ್ದು. ಪಠ್ಯ ಪರಿಷ್ಕರಣೆಯ ಉದ್ದೇಶ ಅಂದಿನ ಪರಿಷ್ಕರಣೆಯನ್ನು ಪ್ರಶ್ನಿಸಬೇಕಾ ಅಥವಾ ಇಂದಿನ ಪರಿಷ್ಕರಣೆಯನ್ನು ಪ್ರಶ್ನಿಸಬೇಕಾ? ಅವತ್ತು ಮಾಡಿದ್ಯಾಕೆ, ಇವತ್ತು ಮಾಡ್ತಿರೋದು ಯಾಕೆ ಅಂತ ನಾವು ಕೇಳ್ತಿರೋವಂಥದ್ದು. ಇನ್ನು ಬಲವಂತದ ಮತಾಂತರ ವ್ಯಾಖ್ಯಾನಕ್ಕೆ ತಿದ್ದುಪಡಿಯೋ ಅಥವಾ ಸಂಪೂರ್ಣ ಕಾಯ್ದೆಯೇ ರದ್ದೋ? ಯಾಕೆ ಅಂದರೆ ರಾಜ್ಯದ ದೇಶದಲ್ಲಿ 9 ರಾಜ್ಯಗಳಲ್ಲಿ ಮತಾಂತರ ನಿಷೇಧ ಕಾಯ್ದೆ ಇದೆ. ಈ ಕಾಯ್ದೆ ಅಡಿಯಲ್ಲಿ ಒಪ್ಪುವಂಥ ಪ್ರಕರಣಗಳು ಕೂಡ ದಾಖಲಾಗ್ತಿರುವಂಥದ್ದು. ನಮ್ಮ ನೆರೆ ರಾಜ್ಯ ಕೇರಳದಲ್ಲಿ ಆಗ್ತಿರುವಂಥ ಪ್ರಕರಣಗಳನ್ನ ಕೆಲವೊಂದು ಉಲ್ಲೇಖಿಸಿ ಈ ಒಂದು ಕಾಯ್ದೆಯನ್ನು ತಂದಿತ್ತು ಅವತ್ತಿನ BJP ಸರ್ಕಾರ. ಇವತ್ತು ಕಾಂಗ್ರೆಸ್ ಅದನ್ನು ಸರಾಸಗಟಾಗಿ ಅದನ್ನು ರದ್ದೇ ಮಾಡಿಬಿಡುತ್ತಾ ಅಥವಾ ತಿದ್ದುಪಡಿನ, ಅದು ಎರಡನೇ ಭಾಗದಲ್ಲಿ ಚರ್ಚೆ ಮಾಡೋಣ.